ಸೆಕೆಗಾಲಕ್ಕೆ ನಿಮ್ಮ ದೇಹನ ಕೂಲ್ ಮಾಡುವಂತಹ ಇದಕ್ಕಿಂತ ಬೆಸ್ಟ್ ರೆಸಿಪಿ ನಿಮಗೆ ಬೇರೆ ಯಾವುದು ಸಿಗಲಿಕ್ಕಿಲ್ಲ ಮತ್ತೆ ಇದಕ್ಕಿಂತ ರುಚಿಯಾದ ರೆಸಿಪಿ ಬೇರೆ ಯಾವುದು ಸಿಗಲಿಕ್ಕಿಲ್ಲ ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರಿ ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೊಂದು ಬಾಳೆಹಣ್ಣಿನ ರಸಾಯನ ಮಾಡೋದನ್ನು ಹೇಳ್ತೇನೆ ಇದು ಆಕ್ಚುಲಿ ಇದೆಯಲ್ಲ ನಾವು ನೀವು ಎಲ್ಲಿಯಾದರೂ ಉಡುಪಿ ಮತ್ತು ಕುಂದಾಪುರ ಕಡೆ ಹೋದರೆ ಇದು ತುಂಬ ಫೇಮಸ್ ಆ್ಯಕ್ಚುಲಿ ಬಾಳೆಹಣ್ಣಿನ ರಸಾಯನ ಇದು ನಾರ್ಮಲ್ ರಸಾಯನ ಅಲ್ಲ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇರೆ ಸೇರಿಸ್ಕೊಂಡು ನಾವು ಮಾಡ್ತೇವೆ ಅಲ್ಲಿ ಎಲ್ಲ ಕಡೆ ಮಾಡಿ ಇಟ್ಟಿರ್ತಾರೆ ಸಾಮಾನ್ಯವಾಗಿ ಕೂಲ್ ಡ್ರಿಂಕ್ಸ್ ಶಾಪ್ಗಳಲ್ಲಿ ಎಲ್ಲಿ ಹೋದರೂ ಈ ಬಾಳೆಹಣ್ಣಿನ ರಸಾಯನ ಇದ್ದೇ ಇರ್ತದೆ ನಿಮಗೆ ಅದನ್ನೊಂದ್ಸರಿ ನೀವು ಕುಡಿದು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿರ್ತದೆ ಅಂತೇಳಿ ಅದು ಸೆಗೆಗಾಲ್ದಲ್ಲೂಂತಿದೆಯಲ್ಲ ತುಂಬ ಚೆನ್ನಾಗಿರ್ತದೆ ನಿಮ್ಮ ಬಾಡಿನ ತುಂಬ ಕೂಲಾಗಿರ್ತದೆ ಮತ್ತು ಟೇಸ್ಟ್ ಕೂಡ ಅದೇ ಥರ ಇರ್ತದೆ ಹಾಗೆ ಇದರಲ್ಲಿರುವ ಉಪಯೋಗಿಸಿರುವಂಥ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಇದು ಕೂಡ ನಮಗೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಈಗ ಹ್ಯಾಕ್ ಅಂತ ಹೇಳ್ತೇನೆ ಸಿಂಪಲ್ ಆಗಿ ಈಸಿಯಾಗಿದೆ ಯಾರು ಬೇಕಾದರೂ ಮಾಡ್ಕೋಬೋದು ಇದನ್ನು ಈಗ ಮಾಡೋದು ಹೇಗೆ ಅಂತಲೇ ಹೇಳ್ತೇನೆ ನಿಮಗೆ ಮೊದಲಿಗೆ ನಾವು ಒಂದು ಎರಡು ಬಾ ಬಾಳೆಹಣ್ಣು ತೊಗೊಳ್ತಾ ಇದ್ದೇನೆ ನಾನು ನೀವು ಯಾವ್ದು ಬಾಳೆಹಣ್ಣು ಬೇಕಾದ್ರೂ ತಗೊಳ್ಬೋದು ಅಂದರೆ ಏಲಕ್ಕಿನಾದರೂ ತೊಗೊಳ್ಬೋದು ಕ್ಯಾವಂಡೀಸ್ ಆಗ್ಬೋದು ಅಥವಾ ರೊಬೆಸ್ಟಾ ಯಾವ್ದು ಬೇಕಾದ್ರೂ ನೀವು ತಗೊಳ್ಬೋದು ನಾನು ಎರಡು ಬಾಳೆಹಣ್ಣು ತೊಗೊಂಡಿದ್ದೇನೆ ಇದು ರೊಬೆಸ್ಟಾ ಇದು ರೊಬೆಸ್ಟಾ ಎರಡು ತೊಗೊಂಡಿದ್ದೇನೆ ನೋಡಿ ಸ್ವಲ್ಪ ಹಣ್ಣಾಗಿರೋ ಬಾಳೆಹಣ್ಣನ್ನು ತೊಗೊಳ್ಳಿ ಅಂದರೆ ಸ್ವಲ್ಪ ಜಾಸ್ತಿ ಹಣ್ಣಾಗಿರಬೇಕು ಅದಾದ್ರೆ ತುಂಬ ಚೆನ್ನಾಗಿರ್ತದೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಆದಷ್ಟು ಚಿಕ್ಕ ಪೀಸ್ ಇರಲಿ ಈ ಥರದಲ್ಲಿ ಅಡ್ಡ ಕೂಡ ಬಿಡಿ ಅಂದರೆ ನಮ್ಗೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ಅದಕ್ಕೆ ಈಸಿ ಆಗುತ್ತೆ ಈ ಥರ ಮಾಡ್ಕೊಂಡ್ರೆ ನಾವು ಅಡ್ಡ ಕೂಡ ಕತ್ತರಿಸ್ಕೊಳ್ಳೋಣ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ಮಿಕ್ಸಿಂಗ್ ಬೌಲ್ಗೆ ಅಂದರೆ ಇದನ್ನು ನಾವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಅದಕ್ಕಾಗಿ ಈಗ ಈ ಬಾಳೆಹಣ್ಣನ್ನ ಇನ್ನೂ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಇನ್ನೂ ಈ ಥರ ಪ್ರೆಸ್ ಮಾಡ್ಕೊಂಡು ಪುಡಿ ಪುಡಿ ಮಾಡ್ಕೊಳ್ಳೋಣ ನಾನು ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೇನೆ ನೀವು ಸ್ಪೂನು ಅಥವಾ ಬೇರೆ ಏನ್ಯಾವುದರು ಇದರಿಂದ ಈ ಥರದಲ್ಲಿ ಸ್ಮ್ಯಾಶ್ ಮಾಡ್ಕೊಬೋದು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಸಾಕು ಎಷ್ಟು ಸ್ಮ್ಯಾಶ್ ಆದರೂ ಸಾಕು ಫಸ್ಟ್ ರೌಂಡಿಗೆ ನೋಡಿ ಈ ತರ ಸ್ಮ್ಯಾಶ್ ಆಗಿದೆ ಇಷ್ಟು ಸ್ಮ್ಯಾಶ್ ಆದ್ರೂ ಕರೆಕ್ಟ್ ಆಗಿ ಸ್ಮ್ಯಾಶ್ ಆಗಿದೆ ಈಗ ಇದಕ್ಕೆ ನೀವು ಬಿಸಿ ಮಾಡಿ ತಣ್ಣಗೆ ಮಾಡ್ಕೊಂಡಿರುವಂತದ ಹಾಲನ್ನು ಹಾಕೊಳ್ಬಹುದು ಅಂದ್ರೆ ಆಕ್ಚುಯಲ್ ರೂಮ್ ಟೆಂಪರೇಚರ್ ನಲ್ಲಿ ತಣ್ಣಗಿರುವಂಥದ್ದು ಸ್ವಲ್ಪ ಹಾಲು ಹಾಕೊಳ್ಳಿ ಈಗ ಇದಕ್ಕೆ ನೀವು ಬಿಸಿ ಮಾಡಿ ತಣ್ಣಗೆ ಮಾಡ್ಕೊಂಡಿರುವಂತದ ಹಾಲನ್ನು ಹಾಕೊಳ್ಬಹುದು ಅಂದ್ರೆ ಆಕ್ಚುಯಲ್ ರೂಮ್ ಟೆಂಪರೇಚರ್ ನಲ್ಲಿ ತಣ್ಣಗಿರುವಂತದ್ದು ಸ್ವಲ್ಪ ಹಾಲು ಹಾಕೊಳ್ಳಿ ಈಗ ಆಕ್ಚುಲಿ ಇದೆಲ್ಲದಕ್ಕಿಂತ ಮೊದಲು ನಾವು ಒಂದು ಒಂದು ಸ್ಪೂನ್ ಅಷ್ಟು ಕಾಮಕಸ್ತೂರಿ ಬೀಜನ ನೋಡಿ ಇದು ಕಾಮಕಸ್ತೂರಿ ಬೀಜ ಒಂದು ಸ್ಪೂನ್ ಅಷ್ಟು ಕಾಮಕಸ್ತೂರಿ ಬೀಜನ ಒಂದು ಹತ್ತು ನಿಮಿಷಕ್ಕಿಂತಲೂ ಮೊದಲು ನೀರಿಗೆ ಹಾಕಿ ನಾವು ಇಟ್ಕೊಳ್ಬೇಕು ಇದು ಆ್ಯಕ್ಚುಲಿ ಕಾಮಕಸ್ತೂರು ಇದೆಯಲ್ಲ ಇದು ತುಂಬ ತಂಪು ಇದನ್ನು ನೀವು ಯೂಸ್ ಮಾಡಿ ಕುಡಿಯೋದ್ರಿಂದ ಇದೆಯಲ್ಲ ನಿಮ್ಮ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಹೀಟ್ ಇದ್ದರೂ ಕೂಡ ಅದನ್ನು ತಕ್ಷಣದಲ್ಲಿ ಕಮ್ಮಿ ಮಾಡಿಬಿಡ್ತದೆ ತುಂಬ ಚೆನ್ನಾಗಿರ್ತದೆ ಇದು ನೋಡಿ ನಾನೊಂದು ಎರಡು ಎರಡು ಮೂರು ಸ್ಪೂನಷ್ಟು ಹಾಕಿ ಇಟ್ಟಿದ್ದೇನೆ ಇಲ್ಲಿ ಇದು ಆ್ಯಕ್ಚುಲಿ ನಾವು ಬೇರೆ ಪರ್ಪಸ್ಗೆ ಇಟ್ಟಿರೋದು ಇದನ್ನು ಈಗ ನಾನು ಈ ಜ್ಯೂಸ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಕೊತೇನೆ ರಸಾಯನ ಏನು ಮಾಡ್ತಾ ಇದ್ದೇನೆ ಬಾಳೆಹಣ್ಣಿನ ರಸಾಯನಕ್ಕೆ ಇದನ್ನು ಉಪಯೋಗಿಸ್ಕೋತಾ ಇದ್ದೇನೆ ನೋಡಿ ಈ ಥರ ಆಗುತ್ತೆ ಒಂದು ಹತ್ತು ನಿಮಿಷ ಹಾಕಿಟ್ಟರು ಸಾಕು ಇಷ್ಟು ಕ್ಲೀನಾಗಿ ಈ ರೀತಿಯಲ್ಲಿ ಉಬ್ಕೊಂಡಿರ್ತದೆ ಈಗ ನಾವು ಇದಕ್ಕೆ ಒನ್ ಬೈ ಒನ್ ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಹೋಗೋಣ ಫಸ್ಟಿಗೆ ನಾನು ಸ್ವಲ್ಪ ಏಲಕ್ಕಿ ಒಂದು ಎರಡು ಮೂರು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಒಂದು ಸ್ವಲ್ಪ ಗೋಡಂಬಿ ನಿಮಗೆ ನಾನೊಂದು ಏಳೆಂಟು ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಸಾರಿ ಹತ್ತೆರಡು ಪೀಸ್ಗಳಿದೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೇನೆ ನಂತರ ಒಂದು ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೈದು ಗ್ರೇಪ್ಸ್ ಅಂದರೆ ಡ್ರೈ ಗ್ರೇಪ್ಸ್ ಇದೆಯಲ್ಲ ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೇನೆ ನಾನು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಂತರ ಸ್ವಲ್ಪ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಬೋದು ಬಾಳೆಹಣ್ಣು ಸಿಹಿ ಇರ್ತದೆ ಅದ್ರ ಜೊತೆಗೆ ನಾವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಈಗ ಇದಕ್ಕೆ ತುಂಬ ಇಂಪಾರ್ಟೆಂಟು ಕಾಮ ಕಸ್ತೂರಿ ಬೀಜ ಇದೆಯಲ್ಲ ಇದು ಇದನ್ನು ನಾನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ ಯಾಕಂದ್ರೆ ತುಂಬ ತಂಪಿದು ನೀವು ಹಾಕ್ಕೊಳ್ಳೋದು ಸ್ವಲ್ಪ ಶೀತ ಶರೀರದವರಾದರೆ ಕಮ್ಮಿ ಹಾಕ್ಕೊಳ್ಳಿ ಬೇರೆಯವರಿಗಾದ್ರೆ ತೊಂದರೆ ಜಾಸ್ತಿ ಒಂದು ಎರಡು ಸ್ಪೂನ್ವರೆ ನಾವು ಹಾಕ್ಕೊಳ್ಬೋದು ಈಗ ಇದನ್ನೆಲ್ಲ ಹಾಕೊಂಡು ಒಂದ್ಸರಿ ಚೆನ್ನ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ನಾವೀಗ ಹಾಕಿರುವ ಎಲ್ಲ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಮಿಕ್ಸ್ ಆಗಲಿ ಈ ಇದರಲ್ಲಿರುವ ಸಕ್ಕರೆ ಕೂಡ ಸ್ವಲ್ಪ ಇದಕ್ಕೆ ಇದಕ್ಕೀಗ ಉಳಿದಿರೋದು ಹಾಲು ಅಂದ್ರೆ ನಾನು ಆ್ಯಕ್ಚುಲಿ ಒಂದು ಗ್ಲಾಸ್ ಅಷ್ಟು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಸೊ ನಾನು ಒಂದು ಗ್ಲಾಸ್ ಅಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನ ಮತ್ ಪುನಃ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಾಳೆಹಣ್ಣಿನ ರಸಾಯನ ರೆಡಿ ಆಗ್ತಾ ಇದೆ ತುಂಬ ಚೆನ್ನಾಗಿರ್ತದೆ ಇದು ನೀವು ಅದು ಹೆಚ್ಚಾಗಿ ನಮ್ಮಲ್ಲಿ ಆ್ಯಕ್ಚುಲಿ ನಮ್ಮ ಊರ ಹತ್ರ ಸಾಲಿಗ್ರಾಮ ಅಂತಿರ್ಕೊಂದೊಂದು ಊರಿದೆ ಅಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ ಪ್ಲಸ್ ಅವ್ರ ಜ್ಯೂಸ್ ಸೆಂಟರ್ ಇದೆ ಮಂಟಪ ಐಸ್ ಕ್ರೀಮ್ ಅಂತೇಳಿ ಇವನ್ ಬೆಂಗಳೂರಿನಲ್ಲಿ ಅವರ ಬ್ರಾಂಚ್ಗಳಿದೆ ಅಲ್ಲಿ ಹೋದ ಅಲ್ಲಿ ಮಾತ್ರ ಇದು ಈ ರಸಾಯನ ಇದೆಯಲ್ಲ ಬಾಳೆಹಣ್ಣಿನ ರಸಾಯನ ತುಂಬ ಚೆನ್ನಾಗಿರ್ತೈತೆ ನಾವು ಊರಿಗೆ ಹೋದರೆ ಮಿಸ್ ಮಾಡಿದೆ ಅಲ್ಲಿ ಹೋಗಿ ಇವಾಗಲೂ ಕೂಡ ಅದೇ ಟೇಸ್ಟನ್ನು ಮೇಂಟೈನ್ ಮಾಡಿದ್ದಾರೆ ಅದೇ ರೀತಿಯ ಕ್ವಾಲಿಟಿ ಇದೆ ನೋಡಿ ರಸಾಯನ ರೆಡಿಯಾಗಿದೆ ಬಾಳೆಹಣ್ಣಿನ ರಸಾಯನ ರೆಡಿಯಾಗಿದೆ ಇದನ್ನು ನಾನೀಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇದನ್ನು ಮಾಡಿ ನೀವು ಕುಡಿತಾಯಿರಿ ನಿಮ್ಗೆ ಆವಾಗ ಗೊತ್ತಾಗ್ತದೆ ಅದರ ರಿಸಲ್ಟ್ ಮತ್ತು ಅದರ ಟೇಸ್ಟು ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ಕುಡಿದ್ರಿದೆಯಲ್ಲ ಮತ್ತು ಯಾವತ್ತೂ ನೀವು ಇದನ್ನು ಮಿಸ್ ಮಾಡಿಕೊಳ್ಳಲ್ಲ ನೋಡಿ ಈಗ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ರುಚಿ ರುಚಿಯಾದ ಆರೋಗ್ಯದಾಯಕ ಬಾಳೆಹಣ್ಣಿನ ರಸಾಯನ ರೆಡಿಯಾಗಿದೆ ಇದನ್ನು ನಾವು ಆ್ಯಕ್ಚುಲಿ ನೀವು ಫ್ರಿಜ್ಜಲ್ಲಿಟ್ಟು ಅಂದರೆ ಬೆಳಿಗ್ಗೆ ಮಾಡಿ ಫ್ರಿಜ್ಜಲ್ಲಿಟ್ಟು ನಂತರ ಒಂದು ಒಂದು ಅಥವಾ ಎರಡು ಗಂಟೆ ಹೊತ್ತು ಬಿಟ್ಟು ಕುಡಿದ್ರೆ ತುಂಬ ಚೆನ್ನಾಗಿರ್ತದೆ ಅಂದರೆ ನೀವು ತುಂಬ ಕೋಲ್ಡ್ ಆಗಿರಬೇಕು ಅಂತೇಳಿದರೆ ಆ ರೀತಿ ಟ್ರೈ ಮಾಡ್ಬೋದು ಇಲ್ಲಾಂದ್ರೆ ಹಾಗೆ ಕೂಡ ಕುಡಿಬೋದು ಇದು ತುಂಬ ಚೆನ್ನಾಗಿರುತ್ತೆ ಕುಡಿಯೋದಲ್ಲ ಆ್ಯಕ್ಚುಲಿ ಇದು ತಿನ್ನೋದು ಅಂದರೆ ಸ್ಪೂನ್ನಲ್ಲಿ ನಾವು ತಿಂತ ಹೋಗ್ಬೇಕು ನಂತರ ಕೊನೆಗೆ ಅದರಲ್ಲಿ ರಸ ಉಳಿತದಲ್ಲ ಅದನ್ನು ನಾವು ಕುಡಿಬೋದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು